ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ. ರಿವರ್ಸ್ ಚೇಂಜಿಂಗ್ ಅಂದ್ರೆ ಏನು, ಇದು ಯಾವ ಒಂದು ಡಿವೈಸ್ ಗೆ ಸಪೋರ್ಟ್ ಆಗುತ್ತೆ, ಮತ್ತೆ ಇದರ ರಿಕ್ವೈರ್ಮೆಂಟ್ ಏನು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ನೀವು ಎಂಡ್ ವರೆಗೂ ನೋಡಿ, ಅವಾಗಲೇ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ. ಹೌದು ಫ್ರೆಂಡ್ಸ್, ನೀವು ಈಗ ಇತ್ತೀಚೆಗಷ್ಟೇ ನೋಡಿರಬಹುದು, 10 ರಿಂದ 15 ಸಾವಿರ ನಮ್ಮ ಸ್ಮಾರ್ಟ್ ಫೋನ್ ನೀವು ಖರೀದಿ ಮಾಡೋದಕ್ಕೆ ಅಂಗಡಿಗೆ ಹೋಗ್ತೀರಿ ಅಥವಾ ಆನ್ಲೈನ್ ನಲ್ಲಿ ಸ್ಪೆಸಿಫಿಕೇಶನ್ ನೋಡ್ತೀರಾ. ಪ್ರತಿಯೊಂದು ಬಾಕ್ಸ್ ಅಥವಾ ಒಂದು ಸ್ಪೆಸಿಫಿಕೇಶನ್ ಲಿಸ್ಟ್ ಮೇಲೆ ಒಂದು ಬರೆದಿದ್ರೆ ಅಂದ್ರೆ ಹೇಳ್ಬೋದು ರಿವರ್ಸ್ ಚಾರ್ಜಿಂಗ್. ಸಾಕಷ್ಟು ಯೂಸರ್ಸ್ ಗೆ ಒಂದು ಡೌಟ್ಸ್ ಇರಬಹುದು, ಈ ರಿವರ್ಸ್ ಚಾರ್ಜಿಂಗ್ ಅಂದ್ರೆ ಏನು, ಇದು ನಮ್ಮ ನಮಗೆ ಹೇಗೆ ಯೂಸ್ ಆಗುತ್ತೆ ಅಂತ ನೋಡಿದ್ರೆ ಫ್ರೆಂಡ್ಸ್, ರಿವರ್ಸ್ ಚಾರ್ಜಿಂಗ್ ಅಂದ್ರೆ ಡಿವೈಸ್ ಟು ಡಿವೈಸ್ ನ ಒಂದು ಚಾರ್ಜ್ ಮಾಡೋದಕ್ಕೆ ಈ ಒಂದು ಫೀಚರ್ಸ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಫ್ರೆಂಡ್ಸ್, ಇದು ಮುಂಚೆ ಏನಿತ್ತು, ಕೆಲವೊಂದು ಬಿಗ್ ಡಿವೈಸಸ್ ಅಂದ್ರೆ ಹುವಾವೆ ಆಗಿರ್ಬೋದು, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸೀರೀಸ್ ಆಗಿರ್ಬೋದು, ಅಂತ ಒಂದು ಡಿವೈಸ್ ಗೆ ಈ ಒಂದು ಫೀಚರ್ಸ್ ನ ಇತ್ತು. ಬಟ್ ಆದ್ರೆ ಈಗ 10 ರಿಂದ 15 ಸಾವಿರ ಒಳಗಡೆ ಒಪ್ಪೋ ಸ್ಮಾರ್ಟ್ ಫೋನ್ ನೀವು ಖರೀದಿ ಮಾಡ್ತೀರಾ, ಆ ಒಂದು ಸ್ಮಾರ್ಟ್ ಫೋನ್ ಗೆ ಇದೊಂದು ಕಾಮನ್ ಫೀಚರ್ ಅಂತ ಹೇಳ್ಬಹುದು. ಯಾಕಂದ್ರೆ ರಿವರ್ಸ್ ಚಾರ್ಜಿಂಗ್ ಸಾಕಷ್ಟು ಒಪ್ಪೋ ಸ್ಮಾರ್ಟ್ ಫೋನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫ್ರೆಂಡ್ಸ್, ಇನ್ನು ನೋಡೋದಾದ್ರೆ ರಿವರ್ಸ್ ಚಾರ್ಜಿಂಗ್ ಯಾವ ತರ ಒಂದು ವರ್ಕ್ ಮಾಡ್ತದೆ ಅಂತ ನೋಡೋದಾದ್ರೆ ಫ್ರೆಂಡ್ಸ್, ಇದು ಓಟಿಜಿ ಕೇಬಲ್ ಮುಖಾಂತರ ನಿಮ್ಮ ಸ್ಮಾರ್ಟ್ ಫೋನ್ ಇಂದ ಇನ್ನೊಂದು ಸ್ಮಾರ್ಟ್ ಫೋನ್ ಗೆ ಏನಿದೆ ಕನೆಕ್ಟ್ ಮಾಡಿದ್ರೆ ಸಾಕು, ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಅಡಿಷನಲ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಓಟಿಜಿ ಕನೆಕ್ಟರ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಯುಎಸ್ಬಿ ಸರ್ವಿಸ್, ಆ ಯುಎಸ್ಬಿ ಸರ್ವಿಸ್ ನ ನೀವು ಎನೇಬಲ್ಡ್ ಮಾಡಿದ್ರೆ ನೀವು ರಿವರ್ಸ್ ಚಾರ್ಜಿಂಗ್ ನ ಫೀಚರ್ಸ್ ನ ಯೂಸ್ ಮಾಡಬಹುದು. ಅಷ್ಟೆಲ್ಲ ಫ್ರೆಂಡ್ಸ್, ಇದು ಎರಡ್ ತರ ಬರುತ್ತೆ, ಒಂದು ಯುಎಸ್ಬಿ ಮುಖಾಂತರ ಅಂದ್ರೆ ಓಟಿಜಿ ಯುಎಸ್ಬಿ ಮುಖಾಂತರ ನೀವು ಇಲ್ಲಿ ರಿವರ್ಸ್ ಚಾರ್ಜಿಂಗ್ ಮಾಡಬಹುದು. ಅಷ್ಟೇ ಅಲ್ಲ, ವೈರ್ಲೆಸ್ ಅಂದ್ರೆ ವೈರ್ಲೆಸ್ ಮುಖಾಂತರ ನೀವು ಇದನ್ನ ರಿವರ್ಸ್ ಚಾರ್ಜಿಂಗ್ ಮಾಡಬಹುದು. ಅಂದ್ರೆ ನೀವು ಓಟಿಜಿ ಕೇಬಲ್ ಬೇಕಾಗುತ್ತೆ ಅಥವಾ ಓಟಿಜಿ ಅಡಾಪ್ಟರ್ ಬೇಕಾಗುತ್ತೆ, ಅದ್ರ ಮುಖಾಂತರ ನಿಮ್ಮ ಸ್ಮಾರ್ಟ್ ಫೋನ್ ಟು ಸ್ಮಾರ್ಟ್ ಫೋನ್ ಏನಿದೆ ಅದು ರಿವರ್ಸ್ ಚಾರ್ಜಿಂಗ್ ಮಾಡಬಹುದು. ಇದು ಸ್ಪೆಷಲಿ ಹೇಳ್ಬೇಕಂದ್ರೆ ನೀವು ಯಾವಾಗ ಚಾರ್ಜರ್ ನೆನಪಿರ್ತೀರ ಅಥವಾ ಚಾರ್ಜ್ ಮಾಡೋದನ್ನ ನೆನಪಿರ್ತೀರ, ಆ ಟೈಮ್ ಅಲ್ಲಿ ಎಮರ್ಜೆನ್ಸಿ ಟೈಮ್ ಅಲ್ಲಿ ಈ ಒಂದು ಫೀಚರ್ಸ್ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ವೈರ್ಲೆಸ್ ಚಾರ್ಜಿಂಗ್ ರಿಕ್ವೈರ್ಮೆಂಟ್ ನೋಡಿದ್ರೆ, ನಿಮ್ಮ ಸ್ಮಾರ್ಟ್ ಫೋನ್ ಗೆ ಒಂದು ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇರಬೇಕು. ಅಂದ್ರೆ ನಿಮ್ಮ ಸ್ಮಾರ್ಟ್ ಫೋನ್ ಗೆ ಹಿಂದ್ಗಡೆ ಒಂದು ವೈರ್ಲೆಸ್ ಸೆನ್ಸರ್ ಇರುತ್ತೆ, ಆ ಸೆನ್ಸರ್ ಇದ್ರೆ ನೀವು ವಿತೌಟ್ ಓಟಿಜಿ ಕೇಬಲ್ ಯುಎಸ್ಬಿ ಕೇಬಲ್ ಮುಖಾಂತರ ನೀವು ಡಿವೈಸ್ ಟು ಡಿವೈಸ್ ಅಟ್ಯಾಚ್ ನ ಮಾಡಿ ನೀವು ವೈರ್ಲೆಸ್ ಚಾರ್ಜಿಂಗ್ ಮಾಡಬಹುದು. ಅಷ್ಟೆಲ್ಲ ಫ್ರೆಂಡ್ಸ್, ಇನ್ನು ಈ ಒಂದು ಯಾವ ಒಂದು ಡಿವೈಸ್ ಗೆ ಸಪೋರ್ಟ್ ಆಗುತ್ತೆ ಅಂದ್ರೆ, ಇದು ಸ್ಪೆಷಲಿ ವೈರ್ಲೆಸ್ ಚಾರ್ಜಿಂಗ್ ಇರುವಂತಹ ಡಿವೈಸ್ ಗೆ ಸಪೋರ್ಟ್ ಆಗುತ್ತೆ, ಮತ್ತೆ ಓಟಿಜಿ ಕೇಬಲ್ ಮುಖಾಂತರ ನೀವು ಇದನ್ನ ಚಾರ್ಜ್ ಮಾಡಬಹುದು. ಅಷ್ಟೇ ಅಲ್ಲ, ಇದು ಹುವಾವೆ ಆಗಿರ್ಬಹುದು, ಸ್ಯಾಮ್ಸಂಗ್ ಆಗಿರ್ಬಹುದು, ಮತ್ತೆ ಓಪೋ ಸ್ಮಾರ್ಟ್ ಫೋನ್ ಅಲ್ಲಿ ಈ ಒಂದು ಫೀಚರ್ಸ್ ನ ಯೂಸ್ ಮಾಡೋದಕ್ಕೆ ಸಿಗುತ್ತೆ. ಅಷ್ಟೆಲ್ಲ ಫ್ರೆಂಡ್ಸ್, ಇನ್ನು ಇದರ ರಿಕ್ವೈರ್ಮೆಂಟ್ ಏನಂದ್ರೆ, ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ಓಟಿಜಿ ಕೇಬಲ್ ಇರಬೇಕು ಅಥವಾ ಡಿವೈಸ್ ಸಪೋರ್ಟ್ ಇರಬೇಕು, ಮತ್ತೆ ವೈರ್ಲೆಸ್ ಚಾರ್ಜಿಂಗ್ ಯಾವ ಒಂದು ಡಿವೈಸ್ ಇರುತ್ತೆ ಆ ಒಂದು ಡಿವೈಸ್ ಗೆ ಈ ಒಂದು ಫೀಚರ್ಸ್ ನ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಹುದು. ಐ ಹೋಪ್ ಫ್ರೆಂಡ್ಸ್, ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂಡು, ಏನಾದ್ರೂ ಡೌಟ್ಸ್ ಇದ್ರೆ ಮರೀ ಕಾಮೆಂಟ್ ಅಲ್ಲಿ ತಿಳಿಸೋಣ. ಮರಿಬೇಡಿ, ನಮ್ಮ ಚಾನಲ್ ಇದೇ ತರ ಇನ್ಫಾರ್ಮೇಟಿವ್ ಮತ್ತೆ ಪೆಕ್ಲಿ ವೀಡಿಯೋಸ್ ನ ಅಪ್ಲೋಡ್ ಮಾಡ್ತೀವಿ. ಐ ಹೋಪ್ ಫ್ರೆಂಡ್ಸ್, ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂಡು, ಮತ್ತೆ ನನಗೆ ಮೀಟ್ ಮಾಡ್ತೀನಿ ಈ ತರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಅಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಟಾಟಾ ಬೈ ಬೈ.